नरसिंहपुरा पीकेपीएस अध्यक्ष निंगप्पा मावनूरी उपाध्यक्ष निरंजन मोकाशी अविरोध आय्के ಹೌದು ಯಮಕನ ಮರಡಿ ಕ್ಷೇತ್ರದ ನರಸಿಂಗಪುರ ಗ್ರಾಮದಲ್ಲಿ ಗುರುವಾರ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಮುಂದಿನ 5 ವರ್ಷ ಅವಧಿಗೆ ಅಧ್ಯಕ್ಷರಾಗಿ ನಿಂಗಪ್ಪ ಬಾಳಪ್ಪ ಮಾವನೂರಿ ಹಾಗೂ ಉಪಾಧ್ಯಕ್ಷರಾಗಿ ನಿರಂಜನ್ ಶಿವಗೌಡ ಮೊಕಾಶಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿರ್ದೇಶಕರಾದ ಕೆಂಪವ್ವ ರಾಮಚಂದ್ರ ಸುತಾರ್, ಶೆಟ್ಟೆಪ್ಪ ಶಂಕರ್ ಕಲಕುಟಗಿ, ನಿಂಗಪ್ಪ ಬಾಳಪ್ಪ ಭಂಡಾರಿ, ಗಣಪತಿ ವಿಠಲ್ ಕಮತಿ, ನಿಂಗಪ್ಪ ಬಸವಣ್ಣ ಚೌಗಲ, ನಿಂಗಪ್ಪ ಬಾಳಪ್ಪ ಗೋಣಿ, ಭೀಮಪ್ಪ ತಮ್ಮಣ್ಣ ಘಸ್ತಿ, ಮಹಾಂತೇಶ್ ನಿಂಗನಗೌಡ ಪಾಟೀಲ್, ಶಾಂತಾ ರಾಮಚಂದ್ರ ಗಡ್ಕರಿ, ಶಿಲ್ಪಾ ಪ್ರಕಾಶ್ ಮೊಕಾಶಿ, ಈ ಎಲ್ಲರಿಗೂ ಸದಸ್ಯರ ಪ್ರಮಾಣ ಪತ್ರವನ್ನು ಚುನಾವಣಾ ಅಧಿಕಾರಿ ಎಸ್ಎಂ ಮಿರಜ್ಕರ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕೇರಿ ಮಾಸ್ತಿಹೊಳೆಯ ಹಿರಿಯ ಮುಖಂಡ ಬಾಳೇಶ್ ಮಾವನೂರಿ ಮಾತನಾಡಿ, ಬಹಳ ದಶಕದ ಹಿಂದಿನಿಂದ ಈ ಭಾಗದ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ನೀಡಿ ರೈತರನ್ನ ಆರ್ಥಿಕವಾಗಿ ಮೇಲಕ್ಕೆ ತರುವ ಗುರಿ ನಮ್ಮ ಪ್ಯಾನಲ್ ಉದ್ದೇಶವಾಗಿದ್ದು ಎಲ್ಲರ ಪ್ರೀತಿ ವಿಶ್ವಾಸ ಇರಲಿ ಎಂದರು. ನೂತನವಾಗಿ ಆಯ್ಕೆಯಾದ ಸದಸ್ಯರನ್ನ ಗ್ರಾಮದ ಹಿರಿಯರು ಸನ್ಮಾನಿಸಿದ್ರು. ಕಾರ್ಯಕ್ರಮದಲ್ಲಿ ಉದಯ್ ಹಿರೇಮಠ್, ಅನಿಲ್ ಚೌಗ್ಲಾ ಇನ್ನಿತರರು ಮತ್ತು ಗ್ರಾಮದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ನರಸಿಂಗಪುರ, ಇದರ ಚುನಾವಣೆಯು ದಿನಾಂಕ 10/11/2022 ಜರುಗಿತ್ತು. ಅದರಲ್ಲಿ ನಮ್ಮ ರೈತ ಅಭಿವೃದ್ಧಿ ಚಿನ್ನೆಲ್ನ ಎಲ್ಲ 12 ಜನ ಅಭ್ಯರ್ಥಿಗಳು ಅತ್ಯಧಿಕ ಬಹುಮತಗಳಿಂದ ಆಯ್ಕೆಯಾಗಿರುತ್ತಾರೆ. ಆದ ಕಾರಣ ಇವತ್ತು ದಿನಾಂಕ 24/11/2022 ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇತ್ತು ನಡೆಯಿತು. ಅದರಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಶ್ರೀ ನಿಂಗಪ್ಪ ಬಾಳಪ್ಪ ಮೌನೂರಿ, ಉಪಾಧ್ಯಕ್ಷರಾಗಿ ಶ್ರೀ ನಿರಂಜನ್ ಶಿವಗೌಡ ಮುಕಾಶಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಇನ್ನು ಮುಂದೆ ನರಸಿಂಗಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಎಲ್ಲ ರೈತರಿಗೆ ಒಂದು ಅಭಿವೃದ್ಧಿಯನ್ನು ಮಾಡಬೇಕಂತ ಮಾಡಿದೆವು. ಸರ್ಕಾರದಿಂದ ಬರ್ತಕ್ಕಂಥ ಪತ್ತನ್ನು ಬಿಡುಗಡೆ ಮಾಡ್ಕೊಂಬಂದು 0 ಬಡ್ಡಿಯಲ್ಲಿ ಎಲ್ಲ ರೈತರಿಗೆ ಸಾಲವನ್ನು ಒದಗಿಸಿ ಮುಂದಿನ 5 ವರ್ಷಗಳಲ್ಲಿ ಈ ಸಹಕಾರ ಸಂಘವನ್ನು ಒಂದು ಒಳ್ಳೆಯ ಮಾದರಿ ಸಹಕಾರ ಸಂಘವಾಗಿ ಬೆಳೆಸಬೇಕೆಂದು ನಮ್ಮ ಆಸೆ ಇರುತ್ತದೆ. ಅದರಂತೆ ರೈತರು ನಮಗೆ ಸಹಕಾರ ನೀಡುತ್ತಿದ್ದಾರೆ. ಆದ ಕಾರಣ ಮುಂದೆ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ತಿಳಿಸುತ್ತೇನೆ. ಸಹಕಾರಿ ಸಂಘದಾಗ ನಾವು ಯಾವುದೇ ಪಕ್ಷಪಾತ ಮಾಡದೆ ಕಟ್ಟ ಕಡೆ ರೈತ ಇರಲಿ, ಯಾರೇ ಒಂದೇ ಎಕರೆ ಇರಲಿ, ಅರ್ಧ ಎಕರೆ, ಅಂಥ ರೈತರಿಗೂ ನಮ್ಮ ಸೊಸೈಟಿ ವತಿಯಿಂದ ನಾವು ಒಂದು ಅನುಕೂಲ ಮಾಡಿಕೊಡ್ತೇವೆ. ಮತ್ತು ಈ ಥರ ಯಾರೂ ಭೇದ ಭಾವನ ತೋರೋದಿಲ್ಲ. ಮತ್ತು ಪಕ್ಷಪಾತನಕ ಮೊದಲತ್ತ ಹೇಳಿದೈತಿ. ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ನಮ್ಮ ಬಾಳೇಶ್ ಮಾವನೂರಿ ಅವರ, ಇವ್ರು ಮುಂದಾಡತ್ತದಾಗ ಅವ್ರು ಹೆಂಗೆ ಅಭಿವೃದ್ಧಿ ಕೈಗೊಳ್ಳಂತಾರಲ್ಲ ಆ ಪ್ರಕಾರ ನಾವು ಕೈಗೊಳ್ತೇವೆ. ಮಾಡಿ ಶಾಸಕರ ಇದರಲ್ಲಿ ಮಾರ್ಗದರ್ಶನದಲ್ಲಿ, ಬಾಳೇಶ್ ಅಣ್ಣ ಮಾರ್ಗದರ್ಶನದಲ್ಲಿ ನಮ್ಮ ಸೊಸೈಟಿ ಅತಿ ಶೀಘ್ರವಾಗಿ ಉನ್ನತ ಮಟ್ಟಕ್ಕೆ ಒಯ್ಯು ಪ್ರಯತ್ನ ಎಲ್ಲ ನಾವು ರೈತರೆಲ್ಲ ಅವ್ರಿಗೆ ನಾವು ಸಹಕಾರ ಕೊಡ್ತೇವೆ, ಅವ್ರು ನಮಗೆ ಸೇವೆ ಅಭಿವೃದ್ಧಿ ಸೇರಿಸ್ತಾರೆ ಅಂತ ನನ್ನ ಆಸೆ ಐತಿ. ಇದು ಬ್ಯಾಂಕ್ ಸೊಸೈಟಿ ಇದು ಬರಬೇಕಾರೆ ಬಾಳೇಶ್ ನಿಂಗಪ್ಪ ಮಾವನೂರಿ ಇದಕ್ಕೆ ಮೇನ್ ಕಾರಣ. ಅವರು ನಮಗೆ ಇದ್ರ ಸಂಬಂಧ ಭಾಳ ದುಡ್ತಾರೋ, ಹೆಚ್ಚಂದ್ರೆ ಹೆಚ್ಚಾನ ಹೆಚ್ಚು ಅವರಿಂದನೇ ಇದೆಲ್ಲ ನಮಗೆ ಇದಾಗಿಬಿಟ್ಟೈತಿ. ಇವತ್ತು ನಿಮ್ಮ ಕೃಷಿ ಪತ್ತಿನ ಈ ವ್ಯಾಪ್ತಿಯವರು ಬರು ಎಷ್ಟು ಜಮೀನು ಐತಿ, ಎಷ್ಟು ಸೇರ್ದಾರ ಇದ್ದಾರೆ, ಮತ್ತು ಇನ್ನು ಮುಂದೆ ನಿಮ್ಮ ಡೆವಲಪಿಂಗ್ ನೇಚರ್ಗಳು ಯಾವ ಇಟ್ಕೊಂಡಿರಿ? 1,000 ಎಕರೆ ಮೇಲ್ಪಟ್ಟಿದೆ, ಎಲ್ಲ ನೀರಾವರಿ ಹೆಚ್ಚಿದೆ. ಅದಕ್ಕಾಗಿ ನಮ್ಮ ಈ ಬ್ಯಾಂಕಿನಿಂದ ಇವರೆಲ್ಲ ಉಪಯೋಗ ಮಾಡ್ತಾರ ಅನ್ನೋದು ನನಗೆ ಸ್ವಲ್ಪ ಇದೆ. ಹೆಚ್ಚೈತಿ, ಹೆಚ್ಚು ಕಾರಣ ಎಲ್ಲ ಇವರೇ ಮಾಡಿರ್ತಾರೆ, ಅದ್ರ ಮಾಹಿತಿ ಎಲ್ಲ ಇದಾಗುತ್ತೆ. ಅದಕ್ಕಾಗಿ ಇವನು ಮುಂಚೆ ನಿಂಗಪ್ಪ ಇವ್ದ ಬಾಳೇಶಿನ ಮುಂದೆ ಮಾಡಿದ ಬಾಳೇಶಿ ನಿಂಗಪ್ಪ ಮಾವನೂರಿ ಈಗ 800 ಸೇರಿದವ್ರಿ. ಇನ್ನು ನಾವು ಹೆಚ್ಚಿಗೆ ಒಂದು 600-700 ತಕ್ಕ ಮೆಂಬರ್ಶಿಪ್ ಮಾಡ್ಕೋಬೇಕಂತ ನಮ್ಮ ವಿಚಾರ ಇದೆ. ಎಲ್ಲರಿಗೂ ಅಂದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡ್ಕೋಬೇಕಂತ ನಮ್ಮ ವಿಚಾರ ಇದೆ.